ಆಗಸ್ಟ್ 14 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಮೇಷರಾಶಿ ಬಂಧು ಮಿತ್ರರು ನಿಮಗೆ ಎಲ್ಲ ವಿಧದ ಸಹಕಾರ ನೀಡಿಯಾರು. ಕೋರ್ಟು ಕಚೇರಿಗಳ ಕೆಲಸ, ದಾವೆ ಪುರಾವೆಗಳ ತೀರ್ಮಾನವು ನಿಮಗೆ ಅನುಕೂಲವಾಗಲಿದೆ. ಕೃಷಿಕರಿಗೆ ಉತ್ಸಾಹದ ವಾತಾವರಣ. ವೃಷಭರಾಶಿ ವಾಹನ ಚಾಲಕರಿಗೆ ಚಾಲನೆಯಲ್ಲಿ ಹೆಚ್ಚಿನ ಗಮನ ಎದುರಿಸಬೇಕಾದಿತು. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಮುನ್ನಡೆಯನ್ನ ಸಾಧಿಸಲಿದ್ದಾರೆ. ಆರ್ಥಿಕವಾಗಿ ನಾನಾ ರೀತಿಯಲ್ಲಿ ಧನ ಸಂಗ್ರಹವಾದಿತು. ಮಿಥುನ ರಾಶಿ ವೃತ್ತಿರಂಗದಲ್ಲಿ ತನ್ನ ಕೈ ಕೆಳಗಿನ ನೌಕರ ವರ್ಗದವರ ಅಸಹಕಾರದಿಂದ ಆತಂಕವು ಹೆಚ್ಚಾದಿತ್ತು. ಆರ್ಥಿಕವಾಗಿ ಋಣಬಾಧೆಯೂ ಕೂಡ ಬಾಧಿಸಲಿದೆ. ನ್ಯಾಯಾಲಯದಲ್ಲಿ ಯಶಸ್ಸು ದೊರಕಲಿದೆ. ಕರ್ಕರಾಶಿ ವಾಹನದಿಂದ ನಷ್ಟ ಉಂಟಾದಿತ್ತು. ಅನೇಕ ವಿಧದ ಖರ್ಚು ವೆಚ್ಚಗಳು ಆತಂಕಕ್ಕೆ ಕಾರಣವಾಗಬಹುದು. ಪ್ರಯಾಣದಲ್ಲಿ ಕಾರ್ಯಹಾನಿ, ನೆಮ್ಮದಿ ಇರಲಾರದು. ಹೊಸ ಮಿತ್ರರ ಭೇಟಿಯಿಂದ ಸಂತಸ. ಸಿಂಹರಾಶಿ ಅಂತಃಶತ್ರುಗಳ ಕಾಟದಿಂದ ಬರಬೇಕಾದ ಸಹಕಾರ ಸಿಗಲಾರದು. ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಕಂಡು ಬರಲಿದೆ. ರಾಜಕೀಯ ನಿಲುವಿನಲ್ಲಿ ಪರಿವರ್ತನೆ ಕಂಡು ಬರುವುದು. ಕನ್ಯಾ ರಾಶಿ ಖರ್ಚು ವೆಚ್ಚಗಳಲ್ಲಿ ಇಮ್ಮಡಿ ವಿತರಣೆ ತಂದಿತು. ನೆರೆಹೊರೆಯವರೊಡನೆ ಪದೇ ಪದೇ ಕಲಹ ತಂದಿತು. ಬಂಧುಗಳು ನಿಮ್ಮ ವಿರುದ್ಧ ನಿಂತಾರು. ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿದೆ. ತುಲಾರಾಶಿ ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಹಿರಿಯರಿಗೆ ತೀರ್ಥಯಾತ್ರೆ, ಪ್ರವಾಸಾದಿಗಳು ನಡೆದಾವು. ಆಸ್ತಿಯ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಬಂದು ಪ್ರಕಟವಾಗಲಿದೆ. ಶುಭವಿದೆ. ವೃಶ್ಚಿಕ ರಾಶಿ ಆಗಾಗ ಧನ ವಿನಿಯೋಗವಾದರೂ ಸಂತಸವಾಗಲಿದೆ. ಶತ್ರುಗಳ ವಕ್ರದೃಷ್ಟಿಯಿಂದ ಧರ್ಮ ಕಾರ್ಯಗಳಲ್ಲಿ ಸಮಸ್ಯೆ ತಂದಿತು. ಹಳೆ ಚರ್ಮದ ಕಾಯಿಲೆ ಪುನಃ ಮರುಕಳಿಸಲಿದೆ. ಧನುರಾಶಿ ಹೊಸ ಕಾರ್ಯಾರಂಭಕ್ಕೆ ಇದು ಸಕಾಲ. ಆದಾಯ, ದುಡುಕು ನಿರ್ಧಾರಗಳಿಂದ ಕುಂಠಿತಗೊಳ್ಳಲಿದೆ. ಮಾತೃ ಸೇವೆಗೆ ಧನ ವಿನಿಯೋಗವಾದಿತು. ಆಕಸ್ಮಿಕ ಆದಾಯಕ್ಕಾಗಿ ಆಸೆ ಪಡಬೇಡಿರಿ. ಮಕರ ರಾಶಿ ಅಧಿಕಾರಿ ವರ್ಗದವರ ಸಹಾಯದಿಂದ ಕಾರ್ಯ ಸಾಧನೆಯಾಗಿ ಸಮಾಧಾನ ತರುವುದು. ಉದ್ಯೋಗಿಗಳಿಗೆ ಅನಿರೀಕ್ಷಿತ ಬದಲಾವಣೆಯ ಸಂಭವವಿದೆ. ಮನೆಯಲ್ಲಿ ಮನದನ್ನೆಯ ಸಹಕಾರದಿಂದ ಸಂತಸ. ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಕಂಡುಬಂದವು. ಯೋಗ್ಯ ವಯಸ್ಕರಿಗೆ ಉತ್ತಮ ಸಂಬಂಧ ಕೂಡಿ ಬಂದು ಸಂತಸ ತರಲಿದೆ. ಸ್ಥಿರಾಸ್ತಿ ವಿಚಾರದಲ್ಲಿ ತೊಡಕುಗಳು ಇದ್ದಾವು. ಮೀನರಾಶಿ ನೂತನ ದಂಪತಿಗಳಿಗೆ ಸಂತತಿಯ ಚಿಂತೆ ತೋರಿ ಬಂದಿತು. ವ್ಯಾಪಾರಿ ವರ್ಗದವರಿಗೆ ಉತ್ತಮ ಧನಾಗಮನವಿದೆ. ಯಾರಿಗೋ ಸಹಾಯ ಮಾಡಲು ಹೋಗಿ ಕೈ ಸುಟ್ಟುಕೊಳ್ಳುವುದು ಬೇಡ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.